ಶ್ರೀಲಂಕಾದ ವಿರುದ್ಧ ಟಿ ಟ್ವೆಂಟಿ ಸರಣಿ ಮೂಲಕ ಮುಂಬರುವಂತಹ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಮೆಂಟ್ಗೆ ಟೀಮ್ ಇಂಡಿಯಾ ಭರ್ಜರಿ ತಯಾರಿ ಆರಂಭಿಸಿದೆ. ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುವಂತಹ ಈ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಭಾರತ ತಂಡ ಅಚ್ಚರಿಯ ಪ್ಯಾಕೇಜ್ನೊಂದಿಗೆ ಎಂಟ್ರಿ ಕೊಡಲಿದೆ ಅಂತ ನಾಯಕ ವಿರಾಟ್ ಕೊಹ್ಲಿ ಘೋಷಿಸಿದ್ದಾರೆ. ಕೊಹ್ಲಿ ಸಹಜವಾಗಿ ಒಬ್ಬ ಆಟಗಾರನ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಹೋಗಲೋದು ಕಡಿಮೆ. ಅದರಲ್ಲೂ ಕರ್ನಾಟಕದ ವೇಗಿಯೊಬ್ಬ ಕೊಹ್ಲಿ ಗಮನ ಸೆಳೆದಿದ್ದಾರೆ. ಮುಂಬರುವಂತಹ ವಿಶ್ವಕಪ್ನಲ್ಲಿ ತಂಡದ ಅಚ್ಚರಿಯ ಅಸ್ತ್ರವಾಗಬಲ್ಲರು ಅಂತ ಕೊಹ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಕೊಹ್ಲಿ ಮೆಚ್ಚುಗೆ ಪಡೆದ ವೇಗಿ ಮತ್ತಾರೂ ಅಲ್ಲ, ಕರ್ನಾಟಕದ ವೇಗಿ ಪ್ರಸಿದ್ಧ್ ಕೃಷ್ಣ. ಐಪಿಎಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಆಡುವಂಥ ಪ್ರಸಿದ್ಧ್ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. 23 ವರ್ಷ ವಯಸ್ಸಿನ ಪ್ರಸಿದ್ಧ್ ಕೃಷ್ಣ ಸತತವಾಗಿ 140 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚೆಂಡನ್ನು ಎಸೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. 6 ಪ್ರಥಮ ದರ್ಜೆ ಪಂದ್ಯ, 41 ಲಿಸ್ಟ್ ಎ ಪಂದ್ಯ ಹಾಗೂ 28 ಟಿ ಟ್ವೆಂಟಿ ಪಂದ್ಯಗಳನ್ನು ಇವರು ಆಡಿದ್ದಾರೆ. 2018-19 ಸಾಲಿನ ಐಪಿಎಲ್ನಲ್ಲಿ ಇವರು ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಆಡಿದ್ರು. ಚೆನ್ನೈನ MRF ಬೇಸ್ ಫೌಂಡೇಶನ್ನಲ್ಲಿ ತರಬೇತಿ ಪಡ್ಕೊಂಡಿರುವಂಥ ಪ್ರಸಿದ್ಧ್ ಕೃಷ್ಣ ಅವರಿಗೆ ತರಬೇತಿ ಸಮಯದಲ್ಲಿ ಆಸ್ಟ್ರೇಲಿಯಾದ ದಿಗ್ಗಜ ಗ್ಲೆನ್ ಮೆಗ್ರಾತ್ ಅವರ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನ ಸಿಕ್ಕಿದೆ. 2018 ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ಚಾಂಪಿಯನ್ ಆಗಿ ಮರೆಯಲು ಪ್ರಸಿದ್ಧ್ ಕೂಡ ಕಾರಣರಾಗಿದ್ದರು. 8 ಪಂದ್ಯಗಳಿಂದ ಇವರು 17 ವಿಕೆಟ್ಗಳನ್ನು ಕಬಳಿಸಿದರು. ಮುಂಬರುವಂಥ ವಿಶ್ವಕಪ್ನಲ್ಲಿ ಒಬ್ಬ ಆಟಗಾರ ಅಚ್ಚರಿಯ ಪ್ಯಾಕೇಜ್ ಆಗಿರ್ತಾರೆ ಅಂತ ಕೊಹ್ಲಿ ಅವರು ಹೇಳಿದ್ದಾರೆ. ಕೊಹ್ಲಿ ಪ್ರಸಿದ್ಧ್ ಕೃಷ್ಣ ಅವರ ಆಟದ ವೈಖರಿಯನ್ನು ಕಂಡು ಈ ರೀತಿ ಹೇಳಿದ್ದಾರೆ. ಈ ಮೂಲಕ ವಿಶ್ವಕಪ್ ತಂಡದಲ್ಲಿ ಪ್ರಸಿದ್ಧ್ ಅವರಿಗೆ ಆಡುವ ಅವಕಾಶ ಸಿಗಲಿದೆ ಅಂತ ಸುಳ್ಳುವನ್ನು ಕೊಟ್ಟಿದ್ದಾರೆ. ಸದ್ಯ ಗಾಯದ ಸಮಸ್ಯೆಯಿಂದ ಚೇತರಿಸಿಕೊಟ್ಟಿರುವಂಥ ಪ್ರಸಿದ್ಧ್ ಈ ಬಾರಿಯ ಐಪಿಎಲ್ನಲ್ಲಿ RCB ನಾಯಕ ಕೊಹ್ಲಿ ವಿರುದ್ಧವೇ ಬೌಲಿಂಗ್ ಮಾಡಿ ಉತ್ತಮ ಪ್ರದರ್ಶನ ನೀಡುವ ಉತ್ಸಾಹದಲ್ಲಿದ್ದಾರೆ.